ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಶ್ವಿನಿ ಅರಿವು. ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಬ್ಯೂಟಿಫುಲ್ ಪ್ಲೇಸ್ನ ತೋರಿಸೋಣ ಅಂತ ಹೊರಟಿದ್ದೀನಿ. ನಾನು ಬಸವನಗುಡಿನಲ್ಲಿರುವಂಥ ಶ್ರೀ ರಾಮಕೃಷ್ಣ ಆಶ್ರಮವನ್ನು ವಿಸಿಟ್ ಮಾಡೋಣ ಅಂತ ಬಂದಿದ್ದೀನಿ. ನೋಡ್ತಾ ಇರಬಹುದು, ಈಗ ನಿಮ್ಮ ಮುಂದೆ ಕಾಣಿಸ್ತಾ ಇದೆಯಲ್ಲ, ಅದೇ ಶ್ರೀ ರಾಮಕೃಷ್ಣ ಆಶ್ರಮ. ನೋಡಿ, ನೀವಿಲ್ಲಿ ನೋಡ್ತಾ ಇರೋದು ಬಸವನಗುಡಿನಲ್ಲಿರುವಂಥ ಶ್ರೀ ರಾಮಕೃಷ್ಣ ಆಶ್ರಮ. ಸುತ್ತ ನಿಮಗೆ ಎಲ್ಲಿ ನೋಡಿದ್ರು ಗಿಡ ಮರಗಳು ಕಾಣಿಸುತ್ತೆ. ಒಂದು ಒಳ್ಳೆ ಪೀಸ್ಫುಲ್ ಪ್ಲೇಸ್ ಅಂತಲೇ ಹೇಳಬಹುದು, ತುಂಬಾ ಚೆನ್ನಾಗಿದೆ. ಪ್ರತಿದಿನ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಇದು ಓಪನ್ ಇರುತ್ತೆ. ಅದಾದ ನಂತರ ಮತ್ತೆ ಸಂಜೆ 4 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಈ ಆಶ್ರಮ ಓಪನ್ ಇರುತ್ತೆ. ಶ್ರೀ ರಾಮಕೃಷ್ಣ ಆಶ್ರಮವನ್ನು ಎಂಟರ್ ಮಾಡಿದಾಗ ಸುತ್ತ ನಿಮ್ಗೆ ಎಲ್ಲಿ ನೋಡಿದ್ರೂ ಮರಗಿಡಗಳು ಕಾಣಿಸ್ತಾ ಇರುತ್ತೆ. ನಾನು ಮಾರ್ನಿಂಗ್ 6:00 ಮನೆ ಬಿಟ್ಟಿದ್ದೆ, ಆಲ್ಮೋಸ್ಟು 7:00 ನಾನು ಶ್ರೀ ರಾಮಕೃಷ್ಣ ಆಶ್ರಮದ ಒಳಗಡೆ ಇದ್ದೆ. ರಾಮಕೃಷ್ಣ ಆಶ್ರಮನ ಎಂಟರ್ ಆಗ್ತಾ ಇದ್ದಂಗೆ ಆ್ಯಂಬಿಯನ್ಸ್ ಎಷ್ಟು ಚೆನ್ನಾಗಿ ಕ್ರಿಯೇಟ್ ಆಗಿತ್ತು ಅಂತಂದರೆ, ಎಲ್ಲಿ ನೋಡಿದ್ರೂ ಮರಗಿಡಗಳು, ಅಲ್ಲಲ್ಲಿ ಬರ್ಡ್ಸು ಸೌಂಡ್ ಮಾಡ್ತಾ ಇದೆ. ಹಾಗೆ ಆಗ ತಾನೇ ಸೂರ್ಯ ಕೂಡ ಹುಟ್ಟಿತ್ತು. ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿತ್ತು ಅಂತಲೇ ಹೇಳಬಹುದು. ಮುಂದೆ ನೀವಿಲ್ಲಿ ನೋಡ್ತಾ ಇರೋದು ಪ್ರೇಯರ್ ಹಾಲು. ಡೈಲಿ ತುಂಬ ಜನ ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕೂತು ಮೆಡಿಟೇಷನ ಮಾಡಿ ಹೋಗ್ತಾರೆ. ಮುಂದೆ ನಿಮಗೆ ಶ್ರೀ ರಾಮಕೃಷ್ಣ ಅವರ ಫೋಟೋ ಕಾಣಿಸ್ತಾ ಇದೆ. ಅದರ ಪಕ್ಕದಲ್ಲೇ ಶ್ರೀ ಶಾರದಾ ದೇವಿ ಅವರ ಫೋಟೋ ಕೂಡ ಇಟ್ಟಿದ್ದಾರೆ. ನೋಡ್ತಾ ಇರಬಹುದು, ಬೆಳಗ್ಗೆ 7 ಗಂಟೆಗೆಲ್ಲ ಸುಮಾರು ಜನ ಬಂದು ಇಲ್ಲಿ ಸ್ವಲ್ಪ ಹೊತ್ತು ಕೂತು ಮೆಡಿಟೇಷನ್ನ ಮಾಡ್ತಾ ಇದ್ದಾರೆ. ನೋಡಿ, ಪ್ರೇಯರ್ ಹಾಲಲ್ಲಿ ಸ್ವಲ್ಪ ಹೊತ್ತು ಕೂತು ಈಗ ನಾನು ಸಹ ಆಚೆ ಬಂದಿದ್ದೀನಿ. ನೀವು ನೋಡ್ತಾ ಇರಬಹುದು, ಕಂಪ್ಲೀಟ್ ಎಲ್ಲ ಕಡೆ ಸೈಲೆನ್ಸ್ ಇದೆ, ಬರ್ಡ್ ಸೌಂಡ್ಸ್ ಕೂಡ ಕೇಳಿಸ್ತಾ ಇದೆ. ತುಂಬಾ ಚೆನ್ನಾಗಿರುವಂಥ ಒಂದು ಪ್ಲೇಸ್ ಅಂತಲೇ ಹೇಳಬಹುದು. ಈಗಿನ ಲೈಫ್ ಸ್ಟೈಲ್ ಬಗ್ಗೆ ಹೇಳಬೇಕು ಅಂತಂದರೆ, ಡೈಲಿ ಬ್ಯುಸಿ ಲೈಫು, ಯಾವಾಗಲೂ ಟ್ರಾಫಿಕ್ ಸೌಂಡು, ಇದೆಲ್ಲದರ ಮಧ್ಯೆ ಈ ರೀತಿ ಪ್ಲೇಸ್ಗಳನ್ನ ವಿಸಿಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಪ್ಲೇಸ್ ಬಗ್ಗೆ ಹೇಳೋದಕ್ಕಿಂತ ಡೈರೆಕ್ಟಾಗಿ ಬಂದು ಫೀಲ್ ಮಾಡಿದಾಗ ಮಾತ್ರ ಈ ಸ್ಥಳದ ಸೌಂದರ್ಯ ಆಗಿರಬಹುದು ಅಥವಾ ಈ ಸ್ಥಳದ ಮಹತ್ವ ನಮಗೆ ಫೀಲ್ ಆಗುತ್ತೆ. ಪ್ರೇಯರ್ ಹಾಲಲ್ಲಿ ಸ್ವಲ್ಪ ಹೊತ್ತು ಕೂತು ಈಗ ಶಾರದಾದೇವಿಯವರು ಮೆಡಿಟೇಷನ್ ಮಾಡಿದಂಥ ಒಂದು ಪ್ಲೇಸ್ನ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ಮುಂದೆ ನಿಮ್ಗೊಂದು ದೊಡ್ಡ ಬಂಡೆಕಲ್ಲು ಕಾಣಿಸ್ತಾ ಇದೆಯಲ್ಲ, ಈ ಸ್ಥಳದ ವಿಶೇಷತೆ ಏನು ಅಂತಂದರೆ, ಬೆಂಗಳೂರಿಗೆ ಶಾರದಾದೇವಿಯವರು ಬಂದಾಗ 3 ದಿನಗಳ ಕಾಲ ಇಲ್ಲೇ ಕೂತು ಧ್ಯಾನವನ್ನು ಮಾಡಿದಂತಹ ಸ್ಥಳವಿದು. ಸೊ ಆದ್ದರಿಂದ ಈ ಬಂಡೆ ಮೇಲೆ ಶ್ರೀ ಶಾರದಾದೇವಿಯವರ ಫೋಟೋವನ್ನು ಇಟ್ಟಿದ್ದಾರೆ. ನೋಡಿ, ಮುಂದೆ ನೋಡ್ತಾ ಇದ್ದೀರಲ್ಲ, ಇದೇ ಪ್ಲೇಸಲ್ಲಿ ಶ್ರೀ ಶಾರದಾದೇವಿಯವರು 3 ದಿನಗಳ ಕಾಲ ಧ್ಯಾನವನ್ನು ಮಾಡಿರುವಂಥ ಸ್ಥಳ. ಸೊ ಆದ್ದರಿಂದ ಇಲ್ಲಿ ಶ್ರೀ ಶಾರದಾದೇವಿಯವರ ಫೋಟೋನ ಇಟ್ಟು ಪೂಜೆಯನ್ನು ಮಾಡ್ತಾ ಇದ್ದಾರೆ. ಮನಸ್ಸಿಗೆ ರಿಲ್ಯಾಕ್ಸೇಷನ್ ಬೇಕು ಅಂತಂದರೆ ಎಲ್ಲೂ ಹೋಗುವಂಥ ಅವಶ್ಯಕತೆ ಇಲ್ಲ. ಈ ಪ್ಲೇಸ್ನ ಒನ್ ಟೈಮ್ ವಿಸಿಟ್ ಮಾಡಿದ್ರೆ ಸಾಕು, ತುಂಬಾ ಪಾಸಿಟಿವ್ ಆಗಿರುವಂಥ ಎನರ್ಜಿನ ನೀವು ಪಡ್ಕೊಳ್ಬಹುದು. ಈ ಪ್ಲೇಸ್ಗೆ ನನ್ನ ಮಗಳು ಕರ್ಕೊಂಡು ಬರಬೇಕು ಅಂತ ತುಂಬಾ ಅಂದ್ಕೊಳ್ತಾ ಇದ್ದೆ, ಆಗ್ತಾನೇ ಇರಲಿಲ್ಲ. ಫೈನಲಿ ಇವತ್ತು ನಾನು ಹಾಗೆ ನನ್ನ ಮಗಳು ಈ ಪ್ಲೇಸ್ನ ವಿಸಿಟ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ತುಂಬಾ ಚೆನ್ನಾಗನ್ನಿಸ್ತು, ನನಗಷ್ಟೇ ಅಲ್ಲ ನನ್ನ ಮಗಳು ಕೂಡ ತುಂಬಾ ಖುಷಿಪಟ್ಲು.
ಇಲ್ಲಿಗೆ ಬರುವಂತಹ ಪ್ರತಿಯೊಬ್ಬರು ಕೂಡ ಶ್ರೀ ಶಾರದಾ ದೇವಿಯವರ ದರ್ಶನವನ್ನ ಮಾಡಿ ನಂತರ ಅದೇ ಪ್ಲೇಸಲ್ಲಿ ಸ್ವಲ್ಪ ಹೊತ್ತು ಕೂತು ಹೊರಡ್ತಾರೆ. ಸೊ ನಾನು ಸಹ ಸ್ವಲ್ಪ ಹೊತ್ತು ಬಂಡೆಕಲ್ ಮೇಲೆ ಕೂತು ಸಮಯವನ್ನ ಕಳೆದೆ. ನನಗೆ ಅಲ್ಲಿ ಕೂತಷ್ಟು ಸಮಯ ಶಾರದಾ ದೇವಿಯವರ ಆಶೀರ್ವಾದ ನನಗೆ ಸಿಗ್ತಾ ಇದೆಯೇನೋ ಅನ್ನೋ ಒಂದು ಫೀಲಿಂಗೆ ನನಗೆ ಬರ್ತಾ ಇತ್ತು. ರಾಮಕೃಷ್ಣ ಆಶ್ರಮದಲ್ಲಿ ತುಂಬಾ ವಿಶೇಷತೆಗಳಿದೆ. ಇಲ್ಲಿ ರಾಮಕೃಷ್ಣ ಜಯಂತಿ, ವಿವೇಕಾನಂದ ಜಯಂತಿ, ಶ್ರೀ ಶಾರದಾ ದೇವಿಯವರ ಜಯಂತಿ ಎಲ್ಲವನ್ನು ಕೂಡ ಆಚರಣೆ ಮಾಡ್ತಾರೆ. ಅದರ ಜೊತೆಗೆ ಪ್ರತಿಯೊಂದು ಹಿಂದೂ ಹಬ್ಬಗಳನ್ನು ಕೂಡ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ. ಅಂದರೆ ಶಿವರಾತ್ರಿ, ರಾಮನವಮಿ, ಕೃಷ್ಣಾಷ್ಟಮಿ, ದುರ್ಗಾ ಪೂಜಾ, ಹೀಗೆ ಎಲ್ಲ ರೀತಿಯ ಆಚರಣೆಗಳು ಕೂಡ ಈ ರಾಮಕೃಷ್ಣ ಆಶ್ರಮದಲ್ಲಿ ನಡೆಯುತ್ತೆ. ಈಗ ನಾವು ವಿವೇಕಾನಂದ ಅವರ ಮೂರ್ತಿಯನ್ನು ನೋಡೋದಕ್ಕೆ ಬಂದಿದ್ದೀವಿ. ಮುಂದೆ ವಿವೇಕಾನಂದ ಅವರು ಕೂತಿರುವಂಥ ಒಂದು ಕಟ್ಟೆ ನಿಮಗೆ ಕಾಣಿಸ್ತಾ ಇರಬಹುದು. ಅದರ ವಿಶೇಷತೆ ಏನು ಅಂತಂದರೆ, ವಿವೇಕಾನಂದ ಅವರು ಬೆಂಗಳೂರಿಗೆ ಬಂದಾಗ ಮೆಜೆಸ್ಟಿಕ್ ಹತ್ರ ಕಾಳಪ್ಪ ಛತ್ರ ಅನ್ನೋ ಒಂದು ಪ್ಲೇಸಲ್ಲಿ ಉಳ್ಕೊಂಡಿದ್ರಂತೆ. ಅಲ್ಲಿರುವಂಥ ಈ ಕಟ್ಟೆ ಮೇಲೆ ಆಗಾಗ ವಿವೇಕಾನಂದ ಅವರು ಬಂದು ಈ ಕಟ್ಟೆ ಮೇಲೆ ವಿಶ್ರಾಂತಿಯನ್ನು ಪಡೆಯೋದನ್ನು ಅಲ್ಲಿರುವಂಥ ಜನರು ಗಮನಿಸಿದ್ರಂತೆ. ಮುಂದೆ ಜಗತ್ಪ್ರಸಿದ್ಧ ವಿವೇಕಾನಂದ ಅವರ ಬಗ್ಗೆ ಗೊತ್ತಾದ ನಂತರ ಅಲ್ಲಿ ಇರೋವಂಥ ಜನ ಆ ಕಟ್ಟೆಯನ್ನು ಒಂದು ಅಮೂಲ್ಯ ಸ್ಮಾರಕದಂತೆ ಗೌರವದಿಂದ ನೋಡ್ಕೊಳ್ತಾ ಇದ್ರಂತೆ. ಇದ್ರ ಬಗ್ಗೆ ಎಲ್ಲ ಗೊತ್ತಾದ ನಂತರ ಶ್ರೀ ವಿವೇಕಾನಂದ ಅವರು ಉಪಯೋಗ ಮಾಡಿರುವಂಥ ಈ ಕಟ್ಟೆಯನ್ನು ಶ್ರೀ ರಾಮಕೃಷ್ಣ ಮಠದವರು 1997 ಜನವರಿಯಂದು ಸ್ವೀಕಾರವನ್ನು ಮಾಡಿ ರಾಮಕೃಷ್ಣ ಮಠದಲ್ಲಿ ವಿವೇಕಾನಂದ ಅವರ ಮೂರ್ತಿಯನ್ನು ಆ ಕಟ್ಟೆ ಮೇಲೆ ಇಟ್ಟಿದ್ದಾರೆ. ಈ ರಾಮಕೃಷ್ಣ ಆಶ್ರಮದ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು ಅಂತಂದರೆ ಪ್ರತಿನಿತ್ಯ 7 ಗಂಟೆಗೆ ಇಲ್ಲಿ ಆರತಿಯನ್ನು ಮಾಡ್ತಾರೆ. ಇದರ ಲೈವ್ ಪ್ರೋಗ್ರಾಮ್ನ ನೀವು ಪ್ರತಿದಿನ ಯೂಟ್ಯೂಬಲ್ಲಿ ಕೂಡ ನೋಡಬಹುದು. ಇಷ್ಟೆಲ್ಲ ನೋಡಿದ್ದಾದಮೇಲೆ ರಾಮಕೃಷ್ಣ ಆಶ್ರಮದಲ್ಲೇ ಒಂದು ಬುಕ್ ಸ್ಟಾಲ್ ಕೂಡ ಇದೆ. ಈ ಬುಕ್ ಸ್ಟಾಲಲ್ಲಿ ಶ್ರೀ ರಾಮಕೃಷ್ಣ, ಶಾರದಾ ದೇವಿ ಹಾಗೆ ವಿವೇಕಾನಂದ ಅವರ ಹಲವಾರು ಬುಕ್ಸ್ಗಳು ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಮಕ್ಕಳಿಗೆ ಸಂಬಂಧಿಸಿದಂತಹ ಬುಕ್ಸ್ಗಳು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ನಾನು ತುಂಬ ಬೇಗ ಬಂದಿದ್ದರಿಂದ ಬುಕ್ ಸ್ಟಾಲ್ ಇನ್ನೂ ಓಪನ್ ಆಗಿರಲಿಲ್ಲ. ಸೊ ಆದ್ದರಿಂದ ನಿಮಗೆ ಕಂಪ್ಲೀಟಾಗಿ ತೋರಿಸೋದಕ್ಕೆ ಆಗಲಿಲ್ಲ. ಇಷ್ಟೇ ಅಲ್ಲದೆ ಈ ರಾಮಕೃಷ್ಣ ಆಶ್ರಮದಲ್ಲಿ ಆಗಾಗ ಆಧ್ಯಾತ್ಮಿಕ ಪ್ರವಚನ, ರಾಮಾಯಣ ಸಂಕೀರ್ತನ, ಈ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೀತಾನೆ ಇರುತ್ತೆ. ಓಕೆ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋನಲ್ಲಿ ಬಸವನಗುಡಿನಲ್ಲಿರುವಂಥ ಶ್ರೀ ರಾಮಕೃಷ್ಣ ಆಶ್ರಮದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇದೇ ರೀತಿಯಾದಂತಹ ವಿಡಿಯೋಸ್ಗಳನ್ನ ನೀವು ನೋಡಬೇಕು ಅಂತಂದರೆ ಮಿಸ್ ಮಾಡದೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ಇನ್ನೊಂದು ಹೊಸ ಕಂಟೆಂಟೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.